ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ನಾನು ಮಾರ್ಕೆಟ್ನಂತಹ ಹರ್ಬಲ್ ಹ್ಯಾಂಡ್ ವಾಷನ್ನು ಕಡಿಮೆ ವಸ್ತುಗಳಿಂದ ಹೇಗೆ ತಯಾರಿಸಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಇದರಲ್ಲಿ ಹೆಚ್ಚಿನ ಕೆಮಿಕಲ್ ಕೂಡ ಇರೋದಿಲ್ಲ ಮಾರ್ಕೆಟ್ನಿಂದ ದುಬಾರಿ ಹ್ಯಾಂಡ್ ವಾಶ್ಗಳನ್ನು ತರುವುದಕ್ಕಿಂತ ಮನೆಯಲ್ಲೇ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ನಮ್ಮ ಅಗತ್ಯತೆಗೆ ಅನುಸಾರವಾಗಿ ನಾವು ಹ್ಯಾಂಡ್ ವಾಶ್ಗಳನ್ನು ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬಹುದು ಮಾರ್ಕೆಟ್ಗಳಲ್ಲಿ ಹರ್ಬಲ್ ಹ್ಯಾಂಡ್ ವಾಶು ತುಂಬ ಸಿಗುತ್ತೆ ತುಂಬ ಬ್ರ್ಯಾಂಡ್ಸ್ಗಳಲ್ಲಿ ಸಿಗುತ್ತೆ ಅದೇ ರೀತಿಯ ನಾವು ನೀಮ್ ಹಾಗೂ ತುಳಸಿಯನ್ನು ಬಳಸಿ ಇವತ್ತು ಲಿಕ್ವಿಡ್ ಹ್ಯಾಂಡ್ ವಾಷನ್ನು ಮನೆಯಲ್ಲಿ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ಇದ್ದೀನಿ ತುಳಸಿ ಹಾಗೂ ಕಹಿಬೇವು ನಾರ್ಮಲ್ ಆಗಿ ಎಲ್ಲ ಕಡೆಯಲ್ಲೇ ಸಿಗುತ್ತೆ ಅದೇ ಎಲೆಗಳನ್ನು ಬಳಸ್ಕೊಂಡು ಇವತ್ತು ಹರ್ಬಲ್ ಹ್ಯಾಂಡ್ ವಾಷನ್ನು ರೆಡಿ ಮಾಡೋಣ ಎಂದಿನಂತೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಂದರೆ ಒಂದು ಲೈಕನ್ನು ಒತ್ತಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಲು ಮರಿಬೇಡಿ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನನ್ನ ಒಂದು ಚಿಕ್ಕ ರಿಕ್ವೆಸ್ಟು ಈ ವಿಡಿಯೋ ಕೆಳಗಡೆ ನಿಮಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ ಅದು ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ಗಳನ್ನ ಸಿಗುತ್ತೆ ಅದೇ ರೀತಿ ಮೇಲ್ಗಡೆ ಒಂದು ಲೈಕ್ ಬಟನ್ ಅಂತ ಇದೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹರ್ಬಲ್ ಹ್ಯಾಂಡ್ ವಾಷನ್ನು ರೆಡಿ ಮಾಡಲಿಕ್ಕೆ ನಾನು ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡಿದ್ದೀನಿ ಅದು ಯಾವೆಲ್ಲ ಅನ್ನೋದನ್ನು ಇವಾಗ ನೋಡೋಣ ಮೊದಲನೇದಾಗಿ ಉಪ್ಪು ಮೂರು ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ತೆಗೆದುಕೊಂಡಿದ್ದೀನಿ ಹ್ಯಾಂಡ್ ವಾಷನ್ನು ಗಟ್ಟಿ ಮಾಡಲಿಕ್ಕೆ ನಾವು ಉಪ್ಪನ್ನು ಬಳಸ್ತಾ ಇದ್ದೀವಿ ಹ್ಯಾಂಡ್ ವಾಷಲ್ಲಿ ಅಷ್ಟೇ ಅಲ್ಲದೆ ಸೋಪ್ ಮಾಡಲಿಕ್ಕೆ ಅಥವಾ ಲಿಕ್ವಿಡ್ ಸೋಪ್ ತಯಾರಿಸುವಲ್ಲಿ ಕೂಡ ಈ ಉಪ್ಪನ್ನು ಬಳಸಿ ಬಳಸ್ತಾರೆ ಅದೇ ರೀತಿ ಶಾಂಪು ಮಾಡಲಿಕ್ಕೂ ಕೂಡ ಉಪ್ಪನ್ನು ಬಳಸಿ ಬಳಸ್ತಾರೆ ಎರಡನೇದಾಗಿ ನಾನು ನೀಮ್ ಅಥವಾ ಕಹಿಂಬೇವು ಹಾಗೂ ತುಳಸಿಯ ನೀರನ್ನು ತೆಗೆದುಕೊಂಡಿದ್ದೀನಿ ನೀರು ಅಥವಾ ಎಕ್ಸ್ಟ್ರಾಕ್ಟ್ ಅಂತಲೂ ಇದಕ್ಕೆ ಕರೀತಾರೆ ಅರ್ಧ ಗ್ಲಾಸ್ನಷ್ಟು ನಾನು ತೆಗೆದುಕೊಂಡಿದ್ದೀನಿ ಇನ್ನು ಮೂರನೇದಾಗಿ ಗ್ಲಿಸಿರಿನು ಇದು ಯಾವುದೇ ಮೆಡಿಕಲ್ ಶಾಪ್ಗಳಲ್ಲಿ ನಿಮಗೆ ಸಿಗುತ್ತೆ ಈ ಗ್ಲಿಸರಿನನ್ನು ಇದರಲ್ಲಿ ಯಾಕೆ ಯೂಸ್ ಮಾಡ್ತಾರೆ ನಾವು ನೀರನ್ನು ಈ ಲಿಕ್ವಿಡ್ ಹ್ಯಾಂಡ್ ವಾಷಲ್ಲಿ ಬಳಸ್ತೇವೆ ನಮ್ಮ ಕೈಗಳು ಡ್ರೈ ಆಗದೆ ಇರಲಿ ಅಂತ ನಾವು ಗ್ಲಿಸಿರಿನ ಇದರಲ್ಲಿ ಬಳಸ್ತೇವೆ ನಂತರ ನಾನು ಒಂದು ಚಿಕ್ಕ ಗ್ಲಾಸ್ನಲ್ಲಿ ನೀರನ್ನು ತೆಗೆದುಕೊಂಡಿದ್ದೀನಿ ಈ ನೀರನ್ನು ನಾನು ಚೆನ್ನಾಗಿ ಕುದಿಸಿ ಆರಿಸ್ಕೊಂಡಿದ್ದೀನಿ ನೀವು ಆರೋ ವಾಟರನ್ನು ಕೂಡ ಬಳಸ್ಬೋದು ನಂತರ ನಾನು ಒಳ್ಳೆಯ ಸ್ಮೆಲ್ಗೋಸ್ಕರ ನಾನು ಪರ್ಫ್ಯೂಮನ್ನು ಬಳಸ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ತುಳಸಿಯ ಎಸೆನ್ಷಿಯಲ್ ಆಯಿಲ್ ಇದ್ದರೆ ಅದು ಕೂಡ ಬಳಸ್ಬೋದು ಅಥವಾ ಕೈಬೇವಿನ ಎಸೆನ್ಷಿಯಲ್ ಆಯಿಲ್ ಇದ್ದರೂ ಕೂಡ ನೀವು ಅದನ್ನು ಬಳಸ್ಬೋದು ನಂತರ ನಾನು ಲಿಕ್ವಿಡ್ ಹ್ಯಾಂಡ್ ವಾಷನ್ನು ಮಾಡಲಿಕ್ಕೆ ಮುಖ್ಯವಾದಂಥ ವಸ್ತುವನ್ನು ತೆಗೆದುಕೊಂಡಿದ್ದೀನಿ ಅದು ಯಾವುದೆಂದರೆ ಎಸ್ ಎಲ್ ಎಸ್ ಅಂದರೆ ಸೋಡಿಯಂ ಲರಿ ಸಲ್ಪೇಟ್ ಇದನ್ನು ನೀವು ಯೂಸ್ ಮಾಡದೇ ಇದ್ದರೆ ನಿಮ್ಮ ಹ್ಯಾಂಡ್ ವಾಶು ಕಂಪ್ಲೀಟೇ ಆಗೋದಿಲ್ಲ ಈ ವಸ್ತುವನ್ನು ನೊರೆ ಬರಲಿಕ್ಕೆ ಬಳಸ್ತಾರೆ ನಾರ್ಮಲ್ ಆಗಿ ಇದನ್ನು ಟೂತ್ ಪೇಸ್ಟ್ ಮಾಡಲಿಕ್ಕೆ ಬಳಸ್ತಾರೆ ಲಿಕ್ವಿಡ್ ಸೋಪ್ಗಳನ್ನು ಮಾಡಲಿಕ್ಕೆ ಬಳಸ್ತಾರೆ ಶ್ಯಾಂಪು ಮಾಡಲಿಕ್ಕೆ ಬಳಸ್ತಾರೆ ಹಾಗೂ ಡಿಶ್ ವಾಶ್ ಲಿಕ್ವಿಡ್ ಅಥವಾ ವಿ ಅನ್ನು ಕೂಡ ಮಾಡಲಿಕ್ಕೆ ಬಳಸ್ತಾರೆ ನೋಡಿ ಈ ರೀತಿಯ ಬಾಟಲ್ ನಿಮಗೆ ಸಿಗುತ್ತೆ ಇಂದ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ನಿಮಗೆ ಬೇಕಿದ್ದರೆ ನಾನು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಇದರಲ್ಲಿ ಬರೆದಿದ್ದಾರೆ ಶ್ಯಾಂಪು ಮೇಕಿಂಗ್ ಅಂತ ಇದು ರಾ ಮೆಟೀರಿಯಲ್ಲು ಇದರಲ್ಲಿ ಸಲ್ಫೆಟ್ ಇರೋದರಿಂದ ಶ್ಯಾಂಪೂವನ್ನ ರೆಡಿ ಮಾಡಲಿಕ್ಕೆ ಅಷ್ಟೊಂದು ಯೋಗ್ಯ ಅಲ್ಲ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಸಲ್ಫೆಟ್ನಂತಹ ಶ್ಯಾಂಪೂವನ್ನು ಬಳಸೋದ್ರಿಂದ ಕೂದಲಿನ ಸಮಸ್ಯೆ ಜಾಸ್ತಿ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ಇದು ಈ ರೀತಿ ಗಟ್ಟಿಯಾಗಿರುತ್ತೆ ನೋಡಿ ಟೂತ್ಪೇಸ್ಟನ್ನು ಮಾಡಲಿಕ್ಕೆ ಬಳಸ್ತಾರೆ ಇದನ್ನು ಇಂಗ್ರೀಡಿಯೆಂಟ್ಸಲ್ಲಿ ನೀವು ನೋಡ್ಬೋದು ಸೋಡಿಯಂ ಲರಿ ಸಲ್ಫೇಟ್ ಅಂತ ಇದೆ ಇದನ್ನು ನೊರೆ ಬರಲಿಕ್ಕೋಸ್ಕರ ಅವರು ಬಳಸ್ತಾರೆ ಯಾವುದೇ ಪೇಸ್ಟ್ ಆಗಿರ್ಬೋದು ಅದರಲ್ಲಿ ಈ ವಸ್ತುವನ್ನು ಹಾಕಿ ಹಾಕ್ತಾರೆ ಇನ್ನು ಎರಡನೇದಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಡ್ರೈ ನೋಡಿ ಇದರಲ್ಲೂ ಕೂಡ ಅವರು ಬಳಸಿದ್ದಾರೆ ತೋರಿಸ್ತಾ ಇದ್ದೀನಿ ನೋಡಿ ಸೋಡಿಯಂ ಲರಿ ಇದರ್ ಸಲ್ಫೇಟ್ ಅಂತ ಬರೆದಿದ್ದಾರೆ ಈ ವಸ್ತುವನ್ನು ಅವರು ಹಾಕಿ ಹಾಕ್ತಾರೆ ಯಾಕಂದರೆ ನೊರೆ ಬರಲಿಕ್ಕೋಸ್ಕರ ಇದನ್ನು ಬಳಸೇ ಬಳಸ್ತಾರೆ ಅದೇ ರೀತಿ ಹ್ಯಾಂಡ್ ವಾಷ್ಗಳಲ್ಲೂ ಕೂಡ ಬಳಸ್ತಾರೆ ಸ್ನೇಹಿತರೆ ನಿಮಗೆ ಈ ಸ್ಲೇಸ್ ಅಥವಾ ಎಸ್ ಎಲ್ ಇ ಎಸ್ ಅಂದರೆ ಸೋಡಿಯಂ ಲರಿ ಸಲ್ಫೇಟ್ ಬಗ್ಗೆ ಸ್ವಲ್ಪ ಐಡಿಯಾ ಬಂದಿರಬಹುದು ಯಾವೆಲ್ಲ ವಸ್ತುಗಳಲ್ಲಿ ಇದನ್ನು ಬಳಸ್ತಾರೆ ಅಂತ ಇದನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತಂದರೆ ನೀವು ನೀಮ್ ಅಥವಾ ತುಳಸಿಯ ಎಕ್ಸ್ಟ್ರಾಕ್ಟನ್ನು ತೆಗ್ದಿರ್ತೀರ ಅಥವಾ ನೀರನ್ನು ನೀವು ತೆಗೆದಿರ್ತೀರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದನ್ನು ಬಳಸಬೇಕಾಗತ್ತೆ ಈ ನೀಮ್ ಹಾಗೂ ತುಳಸಿಯ ಎಕ್ಸ್ಟ್ರಾಕ್ಟನ್ನು ರೆಡಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಯೋಣ ನಾನು ಫ್ರೆಶ್ ಆಗಿರುವಂತಹ ನೀಮ್ ಹಾಗೂ ತುಳಸಿ ಎಲೆಗಳನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರಲ್ಲಿ ನಾವು ಇದನ್ನು ಕುದಿಸ್ಕೊಳ್ಳೋಣ ಕುದಿಸ್ಬಿಟ್ಟು ಅದನ್ನು ರಾತ್ರಿ ಇಡಿ ನಾವು ಹಾಗೆ ಇಡೋಣ ಬೆಳಿಗ್ಗೆ ನಾವಿದನ್ನು ಸೋಸ್ಕೊಳ್ಳೋಣ ಎಲೆಗಳನ್ನು ನೀರಿನಲ್ಲಿ ಹಾಕಿ ಹತ್ತರಿಂದ ಹದಿನೈದು ನಿಮಿಷದವರೆಗೆ ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಳಿಗ್ಗೆ ಇದನ್ನು ಸೋಸ್ಕೊಳ್ಳಿ ಹಾಗೂ ನಾನು ಇದರಲ್ಲಿ ಸ್ವಲ್ಪನೇ ಸ್ವಲ್ಪ ಫುಡ್ ಕಲರನ್ನು ಹಾಕಿದ್ದೀನಿ ಸ್ವಲ್ಪ ಹಸಿರು ಕಲರನ್ನು ಇದರಲ್ಲಿ ಸೇರಿಸಿದ್ದೀನಿ ನಿಮಗೆ ಕಲರ್ ಹಾಕಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ನೀಮ್ ಹಾಗೂ ತುಳಸಿಯ ಎಕ್ಸ್ಟ್ರಾಕ್ಟನ್ನು ನೀವು ಅರ್ಧ ಗ್ಲಾಸ್ನಷ್ಟು ತೆಗೆದುಕೊಂಡ್ರೆ ಎಸ್ ಎಲ್ ಎಸ್ಸು ನೀವು ಮುಕ್ಕಾಲು ಗ್ಲಾಸ್ನಷ್ಟು ತೆಗೆದುಕೊಳ್ಬೇಕಾಗತ್ತೆ ಇವಾಗ ಒಂದು ಬೌಲ್ನಲ್ಲಿ ನಾನು ನೀರನ್ನು ಹಾಕ್ತಾ ಇದ್ದೇನೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಹಾಗೂ ಮೂರು ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಉಪ್ಪನ್ನು ನೀವು ಚೆನ್ನಾಗಿ ನೀರಿನಲ್ಲಿ ಕರಗಿಸ್ಕೊಳ್ಳಿ ನಂತರ ನಾವು ಇದರಲ್ಲಿ ನೀಮ್ ಹಾಗೂ ತುಳಸಿಯ ಎಕ್ಸ್ಟ್ರಾಕ್ಟನ್ನು ಹಾಕೋಣ ಅಂದರೆ ನೀರನ್ನು ಇದಕ್ಕೆ ಸೇರಿಸೋಣ ನಂತರ ಇದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾವು ಗ್ಲಿಸಿರಿನನ್ನು ಹಾಕೋಣ ಚಿಕ್ಕ ಟೇಬಲ್ ಸ್ಪೂನಷ್ಟು ನಾನು ಗ್ಲಿಸಿರಿನನ್ನು ಹಾಕ್ತಾ ಇದ್ದೇನೆ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ನಾವು ಇದರಲ್ಲಿ ಸೋಡಿಯಂ ಲರಿ ಸಲ್ಫೇಟನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ತಾ ಹೋಗೋಣ ಈ ವಸ್ತುವನ್ನು ನಾವು ಸ್ವಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಹೋಗೋಣ ಈ ಲಿಕ್ವಿಡ್ನಲ್ಲಿ ಸೋಡಿಯಂ ಲರಿಯನ್ನು ಸೇರಿಸ್ತಾ ಹೋಗ್ತಾ ಇದ್ದಂಗೆ ನೀವು ನೋಡ್ಬೋದು ಇದು ಎಷ್ಟು ಗಟ್ಟಿ ಆಗ್ತಾ ಹೋಗ್ತಾ ಇದೆ ಅಂತ ಒಂದು ವೇಳೆ ನಿಮಗೆ ತುಂಬನೇ ಗಟ್ಟಿಯಾದಂತಹ ಹ್ಯಾಂಡ್ ವಾಶ್ ಬೇಕಾದರೆ ನೀವು ಸೋಡಿಯಂ ಲರಿಯನ್ನು ಜಾಸ್ತಿ ಬಳಸಿ ಹಾಗೂ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳಿ ಅಥವಾ ಎಕ್ಸ್ಟ್ರಾಕ್ಟನ್ನು ಕಡಿಮೆ ಮಾಡಿಕೊಳ್ಳಿ ಡೆಟಲ್ ಹಾಗೂ ಲೈಬೋಯಿನ್ ಅಂತಹ ಹ್ಯಾಂಡ್ ವಾಶ್ಗಳಲ್ಲಿ ತುಂಬನೇ ಗಟ್ಟಿಯಾದಂತಹ ಲಿಕ್ವಿಡ್ ಇರುತ್ತೆ ಸಂತೂರ್ನಂತಹ ಹ್ಯಾಂಡ್ ವಾಶ್ಗಳಲ್ಲಿ ಇದೇ ರೀತಿಯ ತೆಳುವಾದಂತಹ ಲಿಕ್ವಿಡ್ ಇರುತ್ತೆ ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ಆ ರೀತಿಯ ನೀವು ಹ್ಯಾಂಡ್ ವಾಶ್ಗಳನ್ನು ರೆಡಿ ಮಾಡ್ಕೊಳ್ಬೋದು ಈ ಸೋಡಿಯಂ ಲರಿಯನ್ನು ಹಾಕಿದ ನಂತರ ನಾವು ಇದರಲ್ಲಿ ಪರ್ಫ್ಯೂಮನ್ನು ಹಾಕ್ತಾ ಇದ್ದೀವಿ ಪರ್ಫ್ಯೂಮನ್ನು ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಬಳಸಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ನೀವು ಜಾಸ್ತಿ ಪರ್ಫ್ಯೂಮನ್ನು ಬಳಸಬೇಕಾಗತ್ತೆ ಒಂದು ವೇಳೆ ನಿಮಗೆ ಈ ಸೋಡಿಯಂ ಲರಿ ಸಲ್ಫೇಟ್ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ನೀವು ಇಂಡಿಯಾ ಮಾರ್ಟ್ನಿಂದ ಪರ್ಚೇಸ್ ಮಾಡ್ಬೋದು ನಿಮಗೆ ಚೀಪ್ ರೇಟಲ್ಲಿ ಸಿಗುತ್ತೆ ಆದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅದನ್ನು ತೆಗೆದುಕೊಂಡ್ರೆ ಮಾತ್ರ ನಿಮಗೆ ಚೀಪ್ ರೇಟಲ್ಲಿ ಸಿಗುತ್ತೆ ಇವಾಗ ಎಲ್ಲ ವಸ್ತುಗಳನ್ನು ಹಾಕಿದ ನಂತರ ಕಲರ್ ಸ್ವಲ್ಪ ಲೈಟ್ ಆಗಿದೆ ಆದ್ದರಿಂದ ನಾನು ಇನ್ನೂ ಒಂದು ಚುಟ್ಕಿಯಷ್ಟು ನಾನು ಕಲರನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಫುಡ್ ಕಲರ್ ಇದು ಈ ಫುಡ್ ಕಲರು ಆರ್ಗ್ಯಾನಿಕ್ ಕಲರ್ ಆಗಿರೋದ್ರಿಂದ ನಾನು ಇದನ್ನು ಬಳಸ್ತಾ ಇದ್ದೀನಿ ನೀವು ನೋಡ್ಬೋದು ಇವಾಗ ಈ ಲಿಕ್ವಿಡ್ ಹ್ಯಾಂಡ್ ವಾಷ್ನಲ್ಲಿ ಯಾವ ಕಲರ್ ಬಂದಿದೆ ಅಂತ ಒಳ್ಳೆಯ ಕಲರ್ ಇದರಲ್ಲಿ ಬಂದಿದೆ ಒಳ್ಳೆಯ ಲೈಟ್ ಗ್ರೀನ್ ಕಲರ್ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ ಇವಾಗ ಈ ಹರ್ಬಲ್ ಲಿಕ್ವಿಡ್ ಹ್ಯಾಂಡ್ ವಾಶ್ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಬಾಟಲ್ನಲ್ಲಿ ತುಂಬೋಣ ನಿಮ್ಮ ಹತ್ರ ಖಾಲಿಯಾದಂತಹ ಹ್ಯಾಂಡ್ ವಾಷ್ ಬಾಟಲ್ ಇದ್ದರೆ ಅದರಲ್ಲೇ ನೀವು ತುಂಬೋದು ಸ್ನೇಹಿತರೆ ಇವಾಗ ಇದನ್ನು ನಾನು ಒಂದು ಖಾಲಿಯಾದಂತಹ ಹ್ಯಾಂಡ್ ವಾಶ್ ಬಾಟಲ್ನಲ್ಲಿ ತುಂಬಿದ್ದೀನಿ ಇವಾಗ ನಾನು ಇದರಿಂದ ಕೈಯನ್ನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ನೀವು ನೋಡ್ಬೋದು ಇದರಿಂದ ಎಷ್ಟು ಒಳ್ಳೆಯ ನೊರೆ ಬಂದಿದೆ ಅಂತ ಮಾರ್ಕೆಟ್ನಿಂದ ತಂದಿರುವಂತಹ ಲಿಕ್ವಿಡ್ ಥರನೇ ಇದು ಆಗಿದೆ ಇದೇ ರೀತಿಯ ನೀವು ಲಿಕ್ವಿಡನ್ನು ಮನೆಯಲ್ಲಿ ರೆಡಿ ಮಾಡ್ಬೋದು ಅಥ್ ಸ್ನೇಹಿತರೆ ಈ ಹರ್ಬಲ್ ಹ್ಯಾಂಡ್ ವಾಷನ್ನು ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡಲ್ವಾ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ವಿಮ್ ಜೆಲ್ನಂತಹ ಡಿಶ್ ವಾಷನ್ನು ಹೇಗೆ ತಯಾರಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಸಜೆಷನ್ ಇದ್ದರೆ ಅಥವಾ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕನ್ನು ಒತ್ತೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೀವು ಫೇಸ್ಬುಕ್ಕಲ್ಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶೇರ್ ಮಾಡಬಹುದು ಹಾಗೂ ಬೆಲ್ ಐಕನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಹ್ಯಾಂಡ್ ವಾಷನ್ನು ನೀವು ಮನೇಲಿ ಮಾಡಿದ್ದೀರಾ ಅಂತ ಅನ್ಮಾತ್ರಕ್ಕೆ ಇದು ಹ್ಯಾಂಡ್ ವಾಶು ಹಾಳಾಗೋದಿಲ್ಲ ಹಾಗೂ ಈ ವಿಡಿಯೋವನ್ನು ನೀವು ಆದಷ್ಟು ಶೇರ್ ಮಾಡಿ ನೀವು ತುಂಬ ಜನ ನನ್ನ ವಿಡಿಯೋಸ್ಗಳನ್ನು ನೋಡ್ತೀರಾ ಆದರೆ ಲೈಕೇ ಮಾಡುವುದಿಲ್ಲ ದಯವಿಟ್ಟು ಒಂದು ಲೈಕನ್ನು ಒತ್ತಿ ನಾನು ಇದೇ ರೀತಿಯ ಅಲೋವಿರಾ ಶ್ಯಾಂಪುವನ್ನು ಮಾಡೋದು ಹಾಗೂ ಹರ್ಬಲ್ ಶ್ಯಾಂಪೂವನ್ನು ಮಾಡುವ ವಿಡಿಯೋಸ್ಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ವೇಳೆ ನೀವು ಚೆಕ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಆ ವಿಡಿಯೋಸ್ಗಳನ್ನು ಕೂಡ ಚೆಕ್ ಮಾಡಿ ಹೆಚ್ಚಿನ ವಿಡಿಯೋಸ್ಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ ಹಾಗೂ ಸಿಗೋಣ ನಾವು ಮುಂದಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ವಿಡಿಯೋಸ್ಗಳ ಜೊತೆ ಅಲ್ಲಿವರೆಗೂ ಖುಷಿಯಾಗಿರಿ ಥ್ಯಾಂಕ್ ಯು